ಐ ಥಿಂಕ್ ಬಯಲು ದಾರಿಯಿಂದ ನಾನು ಶುರು ಮಾಡ್ತೀನಿ ಅಂತ ಆಗಲೇ ಹೇಳಿದ್ದೆ. ಒಂದು ಸಣ್ಣ ತುಣುಕಿದೆ ಸರ್ ನಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ, ಮೇ ಬಿ ಆ ತುಣುಕನ್ನು ನೋಡಿದ ನಂತರ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ತಗೊಳ್ತೀನಿ. ಬಯಲುದಾರಿ ಭಾರತ ಓದಿದ್ದೀರಾ ಸರ್? ಇಲ್ಲ, ಇದನ್ನು ಓದಿಲ್ಲ. ಒಂದ್ಸಲ ರೀಕಾಲ್ ಮಾಡಿಕೊಂಡಾಗ ತಾವು ಮುಂದಿರಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ರಿ, ಅದು ಕನ್ನಡ ಆಗಿರ್ಬೋದು ಬೇರೆ ಬೇರೆ ಭಾಷೆಗಳಾಗಿರ್ಬೋದು, ಬಟ್ ಸ್ಟಿಲ್ ಈವನ್ ಟುಡೇ ಕನ್ನಡದಲ್ಲೇ ಹೆಚ್ಚು ಮಾಡಿದ್ದು ಕನ್ನಡದಲ್ಲೇನೆ. ಸೊ ಎಲ್ಲ ಭಾಷೆಗಳು ಸೇರಿದಾಗ 300ಕ್ಕಿಂತ ಹೆಚ್ಚು ಸಿನಿಮಾಗಳಾಗುತ್ತೆ, ಬಟ್ ಸ್ಟಿಲ್ ಇವತ್ತಿಗೂ ಕೂಡ ಬಯಲುದರಿಂದಾಗ ಮೇ ಬಿ ನಮ್ಗಂತೂ ಇವತ್ತಿಗೂ ಸ್ಪೆಷಲ್ ಸಿನಿಮಾ. ಅನಂತ್ ನಾಗ್ ಅವರ ಯಾವ ಸಿನಿಮಾ ನಿಮ್ಗೆ ಇಷ್ಟ ಅಂದ್ರೆ ಮೇ ಬಿ ಫಸ್ಟ್ ಹೇಳಿದ್ರೆ ನಾವು ಬಯಲುದಾರಿ ಅಂತ ಹೇಳ್ತೀವಿ. ಈಗಿನ ಕಾಲಘಟ್ಟಕ್ಕೂ ಕೂಡ ಒಂದು ರೀತಿ ಒಪ್ಪುವಂತ ಸಿನಿಮಾ. ಐ ಥಿಂಕ್ ಇನ್ನೊಂದು ಬಯಲುದಾರಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಾನು ಕೇಳಿದ ಹಾಗೆ ಈ ಕತೆ ಹುಟ್ಟಿದಾಗ್ಲಿ ಅಥವಾ ನಿಮ್ಮ ಆಯ್ಕೆ ವಿಚಾರ ಆಗಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಏನೋ ಇನ್ಫಾರ್ಮೇಶನ್ ಅನ್ನು ನಾನೆಲ್ಲೋ ಕೇಳಿದ್ದು ಓದಿದ್ದು ಶೇರ್ ಮಾಡ್ಕೋಬಹುದು ಏನಾದ್ರೂ ಇದ್ರೆ ಸರ್, ಬಯಲುದಾರಿಗೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ನಾನು ನಿಮ್ಗೆ ಹೇಳುವ ಹಾಗೆ ಮೊದಲ ಫಿಲ್ಮ್ ಸಂಕಲ್ಪ ಕನ್ನಡದ್ದೆ, ಕರೆಕ್ಟ್. ಅಲ್ಲಿ ಅಂಕುರ್, ನಿಶಾಂತ್, ಮಂಥನ ಆ ರೀತಿ ಆರು ಫಿಲ್ಮ್ ಸತತವಾಗಿ ಶ್ಯಾಮ್ ಬೆನಗಲ್ ಅವರ ಜೊತೆ ಮಾಡಿದೆ. ಅದೇ ಸಮಯದಲ್ಲಿ ಇಲ್ಲಿ ಜಿ ವಿ ಅವರೇ ನೇತೃತ್ವದಲ್ಲಿ ಅವರ ನಿರ್ದೇಶನದಲ್ಲಿ ಹಂಸಗೀತೆ ಸಿನಿಮಾ ಮಾಡಿ, ಕರೆಕ್ಟ್. ಈ ತರಾಸು ಅವರು ಕಾದಂಬರಿ ಆಧಾರ ಹಂಸಗೀತೆ ಆದಮೇಲೆ ಇಲ್ಲಿ ಸತ್ಯು ಎಮ್ ಎಸ್ ಸತ್ಯವರು ಕನ್ನೇಶ್ವರ ರಾಮ, ಓಕೆ. ಆಮೇಲೆ ಲಂಕೇಶ್ ಅವರ ನಿರ್ದೇಶನದಲ್ಲಿ ಅನುರೂಪ ಅಂತ ಈ ರೀತಿ ಸಾಲು ಸಾಲಾಗಿ ಕಲಾತ್ಮಕ ಚಿತ್ರಗಳು, ಆರ್ಟ್ ಫಿಲ್ಮ್ಸ್ ಅಂತ ಆವಾಗ ಕರೀತಿದ್ರು, ಕರೆಕ್ಟ್. ಅವುಗಳಲ್ಲೇ ನಟಿಸ್ತಿದ್ದ ಸಂದರ್ಭದಲ್ಲಿ ನನಗೆ ಮೊದಲ ಒಂದು ಅಂದರೆ ಈ ಕಮರ್ಷಿಯಲ್ ಫಿಲ್ಮ್ಸ್ ಅಂತ ಆಗ ಅನ್ನೋದು ಇದು ಆರ್ಟ್ ಫಿಲ್ಮ್ಸ್ ಅಂತ. ಮೊದಲ ಸಿನಿಮಾ ಸಿಕ್ಕಿದ್ದು ವೈ ಆರ್ ಸ್ವಾಮಿ ಅವರ ದೇವರ ಕಣ್ಣು, ಓಕೆ. ಅದು ನನ್ನ ಕಮರ್ಷಿಯಲ್ ಫಸ್ಟ್ ಚಿತ್ರ. ಅದರಲ್ಲಿ ನನಗೊಂದು ಒಂದು ಹಾಡು ಕೊಟ್ಟಿದ್ದರು, ಅದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ, ನಿನ್ನ ನೀನು ಮರೆತರೇನು ಅಂತ. ಆ ಹಿನ್ನೆಲೆಯಲ್ಲಿ ನನಗೆ ದೊರೆ ಭಗವಾನ್ ಅವರು ಬಯಲುದಾರಿಯಲ್ಲಿ ಸೆಲೆಕ್ಟ್ ಮಾಡಿದ್ದರು. ಈ ಚಿತ್ರ ಬಂದ ಮೇಲೆ ಭಾಳ ಅವಕಾಶಗಳು ಬಂದು ನಂತರ ಆ ರೀತಿ ನಾನಿನ್ನ ಬಿಡಲಾರೆ, ಈ ಕಲ್ಪನಾ ಅವ್ರ ಜೊತೆ ಇದಾದಮೇಲೆ ನಾನಿನ್ನ ಬಿಡಲಾರೆ ವಾಸ್ ದ ನೆಕ್ಸ್ಟ್ ಬೆಸ್ಟ್. ಇದು ಯಾಕಂದ್ರೆ ದೊರೆಭಗವನವರು ಮತ್ತು ರಾಜ್ಕುಮಾರ್ ಅವರು ಆಗಿನ ಕಾಲದಲ್ಲಿ ಒಂದು ರೀತಿ ಫೇವ್ರೇಟ್ ಕಾಂಬಿನೇಷನ್. ನಿಮಗೆ ಕಂಪ್ಯಾರಿಟಿವ್ ಕಂಪ್ಯಾರಿಸನ್ ಕೊಡೋದಕ್ಕೆ ನಾನು ಅವ್ರ ಜೊತೆ ಒಂದು 8-9 ಫಿಲ್ಮ್ ಮಾಡಿದ್ದೀನಿ ಭಗವಾನ್ ಅವ್ರ ಜೊತೆ.